ಮೊದಲನೇದಾಗಿದೆ ನನ್ನ ತಂದೆ ಕನಸು, ನನ್ನ ಕನಸು ಕೂಡ. ಈ ಕನಸು ವರುಣ್ ಸರ್ ಮತ್ತು ಕಾವ್ಯ ಮ್ಯಾಮ್ ಮೂಲಕ ನೆರವೇರ್ತದೆ. ತುಂಬಾ ಖುಷಿ ಇದೆ, ಭಯ ಆಗ್ತದೆ, ಎಕ್ಸೈಟ್ಮೆಂಟ್ ಇದೆ, ಏನಾಗುತ್ತೋ ಹೇಗಾಗುತ್ತೋ ಅಂತ. ನನ್ನ ಜೊತೆಗೆ ರಾಜ್ ಕೂಡ ಇದ್ದಾರೆ, ನನ್ನ ಸಾಥಿಯಾಗಿ, ನನ್ನ ಬೆನ್ನೆಲುಬಾಗಿದ್ದಾರೆ. ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಕೆಲಸಗಳಿಗೂ. ಸೊ ಹೋಗ್ತಾ ಇದೆ ಇವಾಗ ಸದ್ಯಕ್ಕೆಲ್ಲ, ನೀವೇ ನೋಡ್ತಾ ಇದ್ದೀರ, ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ, ಪ್ರಿಪೇರ್ ಮಾಡಿದ್ದೀವಿ. ಸೊ ಕಂಪ್ಲೀಟಾಗಿ ಮದುವೆ ಆದಾಗ ವಿಲ್ ಬಿ ಸೋ ಹ್ಯಾಪಿ. ಹೌದು, ಯಾಕಂದರೆ ಮೊದಲಿಂದನೂ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ನನಗೇನು ಐಡಿಯಾಸ್ ಬರುತ್ತೆ, ನನಗೇನು ನಾಲೆಡ್ಜ್ ಗೊತ್ತಿದೆ ಅಷ್ಟು ಚಾಂದಿನಿ ನಮಗೆ ಶೇರ್ ಮಾಡ್ತೀನಿ ಹೇಳೋದಾಗಿರ್ಬೋದು, ಅವ್ರು ನನಗೊಂದಷ್ಟು ಐಡಿಯಾಸ್ ಕೊಡೋದಾಗಿರ್ಬೋದು. ಸೊ ಇದು ನಮ್ಮಿಬ್ಬರು ಈ ಕೆಮಿಸ್ಟ್ರಿ ಎಲ್ಲೋ ವರ್ಕ್ ಆಗಿ ಚೆನ್ನಾಗಿ ಬಂದಿದೆ, ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಸೊ ಏನು ಔಟ್ಕಮ್ ಹೇಗೆ ಬರುತ್ತೋ ಇನ್ನೂ ಗೊತ್ತಿಲ್ಲ, ನಮ್ಮ ಮದುವೆ ಮುಗಿಬೇಕು. ಓಕೆ, ಆ ಪ್ರಯತ್ನದಲ್ಲಂತೂ ರಾಜ್ಗೆ ಈ ಸರಿ ಕ್ಯಾಶಿಯರ್ ಮಾಡಿಸ್ಬಿಟ್ಟಿದ್ದೀನಿ, ಅಮೌಂಟ್ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀನಿ. ಸೊ ರಾಜನ ಅದನ್ನು ಹುಷಾರಾಗಿ ಟೇಕ್ ಕೇರ್ ಮಾಡ್ತಿದ್ದಾರೆ. ಅದು ಬಿಟ್ಟು ಅದು ಒಂದೇ ವಿಷಯ ಅಲ್ಲ, ಸುಮಾರು ವಿಷಯಗಳಲ್ಲಿ ಇನ್ವಾಲ್ವ್ ಆಗಿ ಇಬ್ಬರೂ ಮಾಡ್ತಾ ಇದ್ದೀವಿ. ಸೊ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಏಳು ಬೀಳು, ಅದೆಲ್ಲ ಸಹಜ ಈ ಕೆಲಸಗಳಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡೋದರಲ್ಲಿ. ನೋಡ, ಏನೇ ಒಂದು ಆದ್ರೂ ಹೋಗಿ ಮುಂದೆ ಹೋಗಲೇಬೇಕು, ಕಂಪ್ಲೀಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರೋದ್ರಿಂದ ಚೆನ್ನಾಗಿ ನಡೀತಿದೆ ಇವಾಗ ಸದ್ಯಕ್ಕೆ. ಸದ್ಯಕ್ಕೆ ಆರಾಧನ ಮನಸ್ಸಲ್ಲಿ ಏನು ಆ ಥರ ಇಲ್ಲ, ಯಾಕಂದರೆ ನಾವು ಆವಾಗಲಿಂದಲೂ ಏನೋ ಫ್ರೆಂಡ್ಸ್ ಆಗಿದ್ವಿ, ಇವಾಗ ಇನ್ನೂ ಬೆಸ್ಟ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ. ಸೊ ಹೀ ಈಸ್ ವೆರಿ ಗುಡ್ ಫ್ರೆಂಡ್.